ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥ ಸಮಕಾಲೀನ ಸವಾಲುಗಳು ಅನ್ನೋ ಈ ಒಂದು ಲೆಸನ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸಬ್ರಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಮಕಾಲೀನ ಸವಾಲುಗಳು ಅಂತಂದರೆ ಕಾಲ ಬದಲಾಗ್ತಾ ಇದ್ದಂಗೆ ಒಂದೊಂದು ಶತಮಾನದಲ್ಲೂ ಕೂಡ ಒಂದೊಂದು ರೀತಿಯ ಸಮಸ್ಯೆಗಳು ಇಲ್ಲಿ ಸೃಷ್ಟಿಯಾಗ್ತಾ ಇರುತ್ತೆ. ಇಂಥದನ್ನು ಇಲ್ಲಿ ಸಮಕಾಲೀನ ಸವಾಲುಗಳು ಅಂತ ಕರಿತೀವಿ. ಜಾಗತೀಕರಣ ಅನ್ನೋದು ಯುರೋಪಿನಲ್ಲಿರುವಂಥ ಬಿಳಿಯ ಜನಾಂಗದವರು ಮಾಡ್ಕೊಂಡಿರುವಂಥ ಕುತಂತ್ರದ ಸೃಷ್ಟಿ ಅಂತಲೇ ಹೇಳ್ತಾರೆ. ಅದೇ ರೀತಿಯಾಗಿ ಭಾರತದಲ್ಲಿ ಯಾವುದೇ ರೀತಿಯ ಒಂದು ದುರ್ಘಟನೆ ಸಂಭವಿಸ್ತು ಅಂದರೆ ಅದಕ್ಕೆಲ್ಲ ಕಾರಣ ಪಾಕಿಸ್ತಾನದವರು, ಹಾಗೆ ISI ಸಂಘಟನೆಯವರು, ಹಾಗೆ ಮುಸ್ಲಿಮ್ಸ್ ಅವರು ಅಂತ ಹಿಂದೂ ಮೂಲಭೂತವಾದಿಗಳು ಯಾವಾಗಲೂ ಕೂಡ ಅವ್ರನ್ನ ದೂರ್ತಾನೇ ಇರ್ತಾರೆ. ಇದೇ ರೀತಿಯ ಕಿತ್ತಾಡ್ತಾ ಇರೋದ್ರಲ್ಲಿ ನಮ್ಮ ದೇಶವೂ ಕೂಡ ಒಂದು ಜಾತಿ ಧರ್ಮ ಜನಾಂಗ ಅಂತೇಳಿ ನಮ್ಮ ದೇಶದಲ್ಲಿ ಕೂಡ ತುಂಬಾ ಜಗಳಾಡ್ತಾ ಇದ್ದಾರೆ. ಇದನ್ನು ಮುಂದುವರೆದ ರಾಷ್ಟ್ರಗಳು ಬಳಸ್ಕೊಳ್ಳೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಒಂದು ಕಾಲಕ್ಕೆ ನಮ್ಮ ಭಾರತದ ನಾಗರಿಕತೆ ಅನ್ನೋದು ಆಗ್ನೇಯ ಏಷ್ಯಾ, ಫಿಲಿಪೈನ್ಸ್, ಬಾಲಿ ದ್ವೀಪದವರೆಗೆ ವಿಸ್ತರಿಸಿದ್ದನ್ನ ನಾವು ನೋಡ್ಬೋದು. ಅದೇ ರೀತಿಯಾಗಿ ಇಡೀ ಯುರೋಪ್ನವರೆಗೆ ವಿಸ್ತರಿಸಿದಂಥ ಗ್ರೀಕ್ ಮತ್ತು ರೋಮನ್ ನಾಗರಿಕತೆಯನ್ನು ನೋಡ್ಬೋದು. ದಕ್ಷಿಣ ಅಮೆರಿಕಾದ ಪೇರು, ಚಿಲಿ, ಬೋಲಿಯವರೆಗೆ ವಿಸ್ತರಿಸಿದಂಥ ಈಜಿಪ್ಟಿಯನ್ ನಾಗರಿಕತೆಯನ್ನು ನೋಡ್ಬೋದು. ಇಷ್ಟೆಲ್ಲ ಉದ್ದಾಗಲಿಕ್ಕೆ ನಮ್ಮ ನಾಗರಿಕತೆ ಹರಡ್ಕೊಂಡಿದೆ ಅಂತಂದರೆ ಅಲ್ಲಿ ಜಾಗತೀಕರಣ ಇರಲಿಲ್ವಾ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸಮಕಾಲೀನ ಬೆಳವಣಿಗೆಗಳಾದ ಆರ್ಥಿಕ ಉದಾರೀಕರಣ, ಮುಕ್ತ ಮಾರುಕಟ್ಟೆ, ಖಾಸಗೀಕರಣಗಳು ನಮ್ಮ ಜೀವನದ ಮೌಲ್ಯದ ಮೇಲೆ ತುಂಬ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಯಾವ ರೀತಿ ಅಂತ ನೋಡೋದಾದರೆ, ಉದಾರೀಕರಣ ಅಂದರೆ ವ್ಯಾಪಾರ ಮತ್ತು ವಾಣಿಜ್ಯಗಳಿಗೆ ಸಂಬಂಧಿಸಿದಂತೆ ಆಯಾ ರಾಷ್ಟ್ರಗಳು ನಿರ್ಮಿಸಿಕೊಂಡಿರುವಂಥ ನಿರ್ಬಂಧನೆಗಳು, ರೂಲ್ಸ್ ಏನಿರುತ್ತೆ ಅವುಗಳನ್ನೆಲ್ಲನೂ ಕೂಡ ತೆಗೆದುಹಾಕಿ ಮುಕ್ತವಾಗಿ ವ್ಯಾಪಾರ ಮಾಡೋಕ್ಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಲ್ಲರಿಗೂ. ಅದೇ ರೀತಿಯಾಗಿಯೇ ಸರ್ಕಾರದ ಕಂಪನಿಗಳು ಏನಿರುತ್ತೆ ಅವುಗಳನ್ನೆಲ್ಲವೂ ಕೂಡ ಇವತ್ತು ಖಾಸಗಿಯವರಿಗೆ ಮಾರ್ಬಿಟ್ಟಿರೋದ್ರಿಂದಾಗಿ ಅಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗೆ ಯಾವುದೇ ರೀತಿಯ ಅನುಕೂಲಗಳು ಸಿಗ್ತಾ ಇಲ್ಲ. ಒಂದು ಕಾಲದಲ್ಲಿ ಸೋವಿಯತ್ ಸಾಮ್ರಾಜ್ಯ ಅನ್ನೋದು ತುಂಬ ದೊಡ್ಡ ದೇಶವಾಗಿತ್ತು. ಇದು ಕೂಡ ಆ ಕಾಲದ ಒಂದು ದೊಡ್ಡ ಸಮಸ್ಯೆಗೆ ಸಿಲುಕಿ ಅದು ರಾಜಕೀಯ ಕುತಂತ್ರದಿಂದಾಗಿ ಅನೇಕ ಚಿಕ್ಕ ಚಿಕ್ಕ ದೇಶಗಳಾಗಿ ಒಡೆದು ಛಿದ್ರವಾಗಿದ್ದನ್ನ ನಾವು ನೋಡ್ಬೋದು. ಬಡತನ ಅನ್ನೋದು ಹೆಚ್ಚಾದಂತೆ ಅವ್ರಿಗಿರುವ ಕಷ್ಟಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಶೋಷಿತರೆಲ್ಲರೂ ಕೂಡ ಒಟ್ಟಾಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಆಂತರಿಕವಾಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸುಳ್ಳಾಯಿತು. ಬಡತನ ಹೆಚ್ಚಾದಂಗೆ ಅವರಲ್ಲಿ ಆಸೆಗಳು ಅನ್ನೋದು ಹೆಚ್ಚಾಯಿತು. ಅವರ ಸಹೋದರಿಗಳಿಗೆ ಇಲ್ಲಿ ಅವರು ಮೋಸ ಮಾಡೋದು, ವಂಚನೆ ಮಾಡೋದನ್ನ ಹೆಚ್ಚು ಮಾಡಿಕೊಂಡ್ರು. ಇದು ಭಾರತದಲ್ಲಿ ತಲೆ ಎತ್ತಿದಂಥ ನೂರಾರು ಕಾರ್ಮಿಕ ಸಂಘಟನೆಗಳ ವರ್ತನೆಯಿಂದ ಗೊತ್ತಾಯಿತು. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೇ ದುಸ್ಥಿತಿಯನ್ನು ನಾವು ನೋಡ್ಬೋದು. ಮುಂದುವರಿದ ರಾಷ್ಟ್ರಗಳು ಕಾಮನ್ ಮಾರ್ಕೆಟ್ಗಳನ್ನು ಯುರೋ ಡಾಲರ್ಗಳನ್ನಾಗಿ ಸೃಷ್ಟಿಸುತ್ತಾ ಒಟ್ಟಾಗ್ತಾ ಇದ್ದಾವೆ. ಬಡ ರಾಷ್ಟ್ರಗಳೆಲ್ಲ ಧರ್ಮದ ಹೆಸರಿನಲ್ಲಿ ಇಲ್ಲವೇ ಜನಾಂಗಗಳ ಹೆಸರಿನಲ್ಲಿ ಪರಸ್ಪರ ಯುದ್ಧ ಮಾಡುತ್ತಾ ಮುಂದುವರೆದ ರಾಷ್ಟ್ರಗಳಿಗೆ ಆಯುಧ ತಯಾರಿಕೆಗೆ ಕಾಯಂ ಗಿರಾಕಿಗಳಾಗ್ಬಿಟ್ಟಿದ್ದಾವೆ. ಆರ್ಥಿಕ ಉದಾರೀಕರಣ ಸನ್ನಿವೇಶದಲ್ಲಿ ಸಂಭವಿಸ್ತಾ ಇರುವಂಥ ಮಹತ್ವದ ಬದಲಾವಣೆ ಏನಪ್ಪ ಅಂತಂದರೆ, ಹಣ, ಲಾಭ ಮತ್ತು ಶ್ರೀಮಂತಿಕೆಯ ಬಗ್ಗೆ ನಮಗಿದ್ದಂಥ ಪೂರ್ವಗ್ರಹಗಳು ಇಲ್ಲಿ ಬದಲಾಗ್ತಾ ಇದ್ದಾವೆ. ಅಂತಂದರೆ ನಮ್ಮ ಅಭಿಪ್ರಾಯಗಳು ಇಲ್ಲಿ ಬದಲಾಗ್ತಾ ಇದೆ. ಸಮಾಜವಾದಿ ಪರಿಸರದಲ್ಲಿ ರೂಪುಗೊಂಡ ಮನಸ್ಸುಗಳು ಹಣ ಮತ್ತು ಲಾಭ ಎಂದೊಡನೆ ದುರಾಸೆ, ಶೋಷಣೆ, ಅಮಾನವೀಯತೆ ಮೊದಲಾದವುಗಳನ್ನು ರೂಪಿಸ್ತಾ ಇದ್ದಾವೆ. ದುಡ್ಡು ಅಂದಿದ ತಕ್ಷಣ ಯಾರಿಗೇನಾದರೂ ಆಗಲಿ ನಮಗೆ ದುಡ್ಡು ಸಿಕ್ಕಿದ್ರೆ ಸಾಕಪ್ಪ ಅಂದ್ಬಿಟ್ಟು ಯಾರಿಗೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಎಷ್ಟೇ ದುಡ್ಡಿದ್ರೂ ಕೂಡ ನಮಗಿನ್ನ ಬೇಕು ಬೇಕು ಅನ್ನೋವಷ್ಟು ಆಸೆ, ದುರಾಸೆನ ಬೆಳೆಸ್ಕೊಳ್ಳೋರು ಇಲ್ಲಿ ಇವತ್ತು ಜಾಸ್ತಿ ಆಗ್ತಾ ಇದ್ದಾರೆ. ಹಣ ಮತ್ತು ಲಾಭ ಇತ್ಯಾದಿಗಳು ಬುದ್ಧಿವಂತಿಕೆಯ, ಕಷ್ಟಪಟ್ಟು ಶ್ರಮದ, ದುಡಿಮೆಯ, ಕಾರ್ಯದಕ್ಷತೆಯ, ಸಮಯ ಪ್ರಜ್ಞೆಯ ಸಂಕೇತಗಳಾಗ್ತಾ ಇದ್ದಾವೆ. ಮೊದಲೆಲ್ಲ ದುಂದು ವೆಚ್ಚವೆಂದು ತಿರಸ್ಕರಿಸ್ತಾ ಇದ್ದಂಥ ಗ್ರಾಹಕ ಸಂಸ್ಕೃತಿಯನ್ನು ಇಂದು ಸರ್ಕಾರವೇ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ತರುಣ ಪೀಳಿಗೆ ಲಕ್ಷಾಂತರ ಮಂದಿಗೆ ಉದ್ಯೋಗ ಕಲ್ಪಿಸಲು, ಆರ್ಥಿಕ ಬೆಳವಣಿಗೆಯನ್ನು ಮುನ್ನಡೆಸಲು ಒಂದು ಕಾಲದ ಐಷಾರಾಮಿಯ ಭೋಗ ವಸ್ತುಗಳೆಂದು ಪರಿಗಣಿಸಿದ್ದಂಥ ಫೋನು, ಸ್ಕೂಟರು, ಫ್ರಿಡ್ಜು, ಫ್ಯಾನು ಇವೆಲ್ಲ ಇಂದು ಅತ್ಯಗತ್ಯ ಜೀವನಾವಶ್ಯಕ ವಸ್ತುಗಳಾಗಿ ರೂಪುಗೊಳ್ತಾ ಇದ್ದಾವೆ. ಇವನ್ನು ನೀವು ಕೂಡ ನೋಡ್ಬೋದು. ನಮ್ಮ ನಿಮ್ಮೆಲ್ಲರ ಮನೆಯಲ್ಲೂ ಕೂಡ ಇವೇ ಒಂದು ಐಷಾರಾಮಿ ವಸ್ತುಗಳಾಗ್ಬಿಟ್ಟಿದ್ದಾವೆ. ಅವುಗಳಿಲ್ಲದೆ ಹೋದರೆ ನಾವು ಜೀವನನೇ ಇಲ್ಲವೇನೋ ಅನ್ನೋ ಮಟ್ಟಕ್ಕೆ ನಾವು ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಬಿಟ್ಟಿದ್ದೀವಿ. ಮುಕ್ತ ಮಾರುಕಟ್ಟೆ ಹೊಸ ಶತಮಾನದ ಸಮಾಜದ ಮೇಲೆ ಪ್ರಭಾವವನ್ನು ಬೀರಿದಂತೆ ಮೀಸಲಾತಿಯ ಮೇಲೂ ಇವತ್ತು ಪ್ರಭಾವವನ್ನು ಬೀರ್ತಾ ಇದೆ. ಜಾತಿಯ ರಾಜಕಾರಣದಿಂದಲೇ ಹಿಂದುಳಿದಿದ್ದ ಹಿಂದೂಗಳ ವರ್ಗಗಳಿಗೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಅಂಬೇಡ್ಕರ್ ಸಂವಿಧಾನದತ್ತವಾಗಿಯೇ ಮಾಡಿಕೊಟ್ಟಿದ್ದಂಥ ಮೀಸಲಾತಿ ನಿಧಾನವಾಗಿ ಇವತ್ತು ಕಡಿಮೆ ಆಗತೊಡಗಿದೆ. ನಮ್ಮ ರಾಜಕಾರಣಿಗಳು, ಬುದ್ಧಿಜೀವಿಗಳು ಮುಂಬರಲಿರುವ ಪರಿವರ್ತನೆಗಳ ವಾಸ್ತವವನ್ನು ಅರ್ಥ ಮಾಡಿಕೊಂಡಿದ್ರು ಕೂಡ ಅವರ ಓಟುಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಿಮಗೆ ಇನ್ನಷ್ಟು ವರ್ಷಗಳ ಕಾಲ ಮೀಸಲಾತಿಯನ್ನು ಕೊಡ್ತೀವಿ, ಇನ್ನೂ ಜಾಸ್ತಿ ಕೊಡ್ತೀವಿ ಅಂತ ಅವ್ರಿಗೆ ಹೇಳೋದ್ರ ಮೂಲಕ ಅವರ ಓಟುಗಳನ್ನು ಇವತ್ತು ಗಿಟ್ಟಿಸ್ಕೊಳ್ತಾ ಇದ್ದಾರೆ.
ಗ್ಯಾಟ್ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದಾಗ ಅಂದು ಹಿಂದುಳಿದ ರಾಷ್ಟ್ರಗಳಲ್ಲಿ ಖಾಸಗೀಕರಣವನ್ನು ಅನಿವಾರ್ಯಗೊಳಿಸುತ್ತದೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ವ್ಯಾಪಾರ ಮತ್ತು ಸುಂಕದ ಮೇಲಿನ ಸಾಮಾನ್ಯ ಒಪ್ಪಂದವನ್ನು ಇಲ್ಲಿ ಗ್ಯಾಟ್ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಮಾನತೆಯ ಆಧಾರದ ಮೇಲೆ ಸ್ಪರ್ಧಿಸಲು ಹಿಂದುಳಿದ ರಾಷ್ಟ್ರಗಳು ಒಪ್ಪಿಕೊಂಡಾಗ ಯಾರು ಬೇಕಾದರೂ ತಮ್ಮ ಸರಕುಗಳನ್ನು ಎಲ್ಲಿ ಬೇಕಾದರೂ ರಫ್ತು ಮಾಡಿ ಮಾರಬಹುದೆಂದು ಮುಕ್ತ ಮಾರುಕಟ್ಟೆಯ ಬಾಗಿಲನ್ನು ತೆರೆಯಬೇಕಾದಾಗ ಅದರಿಂದ ಆಗಬಹುದಾದಂಥ ಅನುಕೂಲಗಳ ಜೊತೆಗೆ ಅನಾನುಕೂಲಗಳು ನಾವು ಎದುರಿಸಬೇಕಾಗುತ್ತದೆ ಅಂತ ಯಾರೂ ಕೂಡ ಅನ್ಕೊಂಡಿರಲ್ಲ. ಇವುಗಳಲ್ಲಿ ಮೊದಲು ತೊಂದರೆಗೊಳಗಾಗಿದ್ದು ಅಂತಂದರೆ ಗೊಬ್ಬರ, ಕ್ರಿಮಿನಾಶಕ ಔಷಧಿಗಳು, ಬ್ಯಾಂಕ್ ಸಾಲ ಇತ್ಯಾದಿಗಳೆಲ್ಲ ಸಬ್ಸಿಡಿ ಪಡೆಯುತ್ತಿದ್ದಂಥ ರೈತ ಮತ್ತು ಮೀಸಲಾತಿ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದಂಥ ಹಿಂದುಳಿದ ಮತ್ತು ಪರಿಶಿಷ್ಟ ವರ್ಗ ಕೃಷಿ ರಂಗದ ಮೇಲೆ ತುಂಬ ಪರಿಣಾಮವನ್ನು ಬೀರಿದ್ದನ್ನ ನಾವು ನೋಡ್ಬೋದು. ಭಾರತ ಸಮರ್ಪಕವಾಗಿ ಸ್ಪರ್ಧಿಸಬೇಕಾದರೆ ಇವನ್ನೆಲ್ಲ ಖಾಸಗೀಕರಣ ಮಾಡದೆ ಬೇರೆ ದಾರಿನೇ ಇಲ್ಲ. ಇವತ್ತು ಖಾಸಗೀಕರಣ ಅನ್ನೋದು ಇವತ್ತು ಅನಿವಾರ್ಯ ಆಗಿಬಿಟ್ಟಿದೆ. ಸರ್ಕಾರಿ ವಲಯಗಳಲ್ಲಿ ಕೆಲಸಗಳು ಸೃಷ್ಟಿಯಾಗೋದು ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಈಗಿರುವಾಗ ರಾಜಕಾರಣಿಗಳು ಹೇಳ್ತಾ ಇರುವಂಥ ಮೀಸಲಾತಿಯನ್ನು ಇವತ್ತು ಯಾವ ರೀತಿ ಕೊಡೋದಕ್ಕೆ ಸಾಧ್ಯ? ಯಾಕಂದರೆ ಕಂಪನಿಗಳು ಇವತ್ತು ಸರ್ಕಾರಿ ಒಂದು ಸ್ವಾಮ್ಯದಲ್ಲಿ ಉಳಿತಾ ಇಲ್ಲ. ಭಾರತ ಸಮರ್ಪಕವಾಗಿ ಸ್ಪರ್ಧಿಸಬೇಕಾದ್ರೆ ಇವನ್ನೆಲ್ಲನೂ ಕೂಡ ಖಾಸಗೀಕರಣ ಮಾಡದೆ ಬೇರೆ ದಾರಿನೇ ಇಲ್ಲದಂಗಾಗಿದೆ. ಸರ್ಕಾರ ನಿರಂತರವಾಗಿ ತುಂಬ ನಷ್ಟದಲ್ಲಿ ನಡೀತಾ ಇದೆ. ಇರುವಂಥ ಉದ್ದಿಮೆಗಳನ್ನೆಲ್ಲನೂ ಕೂಡ ಇಲ್ಲಿ ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಇದೆ. ಹೀಗಿರುವಾಗ ಸರ್ಕಾರಿ ವಲಯದಲ್ಲಿ ಕೆಲಸಗಳೇ ಇಲ್ದಂಗೆ ಆಗ್ತಾ ಇದೆ. ಹೀಗಿರುವಾಗ ಮೀಸಲಾತಿ ಅನ್ನೋದು ಹೇಗಿರಾಗ್ತಾನೆ ಸಾಧ್ಯ? ಇವಾಗ ಸರ್ಕಾರ 5 ವರ್ಷಕ್ಕೆ ವಿಸ್ತರಿಸಿದ್ರೂ ಒಂದೇ, 50 ವರ್ಷಕ್ಕೆ ಮೀಸಲಾತಿಯನ್ನು ವಿಸ್ತರಿಸಿದ್ರೂ ಒಂದೇ, ಸರ್ಕಾರಿ ವಲಯದಲ್ಲಿ ಅವಕಾಶಗಳು ಇಲ್ಲಿ ಕಡಿಮೆ ಆಗ್ತಾ ಇದೆ. ಇದನ್ನು ಎಲ್ಲ ಹಿಂದುಳಿದ ವರ್ಗಗಳು ಮೀಸಲಾತಿಯನ್ನು ಬೇಕು ಬೇಕು ಅಂತ ಯಾರೆಲ್ಲ ಹೇಳ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿರೋವಂಥದ್ದು. ಸರ್ಕಾರ ಬಂಡವಾಳ ಹೂಡಲು ಆಹ್ವಾನಿಸಿದಂಥ ಬಹುರಾಷ್ಟ್ರೀಯ ಕಂಪನಿಗಳು ಹಾಗೂ ಅನಿವಾಸಿ ಭಾರತೀಯರು ಭಾರತದ ಸರ್ಕಾರದ ಕಾರ್ಮಿಕ ನಿಬಂಧನೆಗಳನ್ನು ಒಳಗೊಂಡಂತೆ ಅನೇಕ ಕಾನೂನುಗಳು ಉತ್ಪಾದನೆ ಹೆಚ್ಚಿಸಲು, ಗುಣಮಟ್ಟ ಕಾಪಾಡಿಕೊಳ್ಳಲು ಬಹು ದೊಡ್ಡ ತೊಡಕಾಗಿವೆ. ಅಂದರೆ ಬೇರೆಯವರು ಬಂದು ಇಲ್ಲಿ ಕಂಪ್ನಿಗಳನ್ನು ಓಪನ್ ಮಾಡಬೇಕು ಅಂತಂದರೆ ಇಲ್ಲಿರುವಂಥ ಕರಪ್ಷನ್ಗಳು, ರೂಲ್ಸ್ಗಳು ತುಂಬಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಗುಣಮಟ್ಟದ ವಸ್ತುಗಳನ್ನು ತಯಾರು ಮಾಡಿ ನಾವು ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಆಗಲ್ಲ ಅಂತೇಳಿ ಸರ್ಕಾರಕ್ಕೆ ಇಲ್ಲಿ ನಿಮ್ಮ ರೂಲ್ಸ್ಗಳನ್ನು ತೆಗೆದುಹಾಕಿ ಅಂತೇಳಿ ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದಾವೆ. ದಲಿತರು, ಪರಿಶಿಷ್ಟರು, ಶೂದ್ರರು, ಮೀಸಲಾತಿಯ ಶಿರಕ್ಷೆ ನಮಗೆ ಯಾವಾಗಲೂ ನಿರಂತರವಾಗಿ ಸಿಗುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ರೆ, ರಾಜಕಾರಣಿಗಳು ಹೇಳೋ ಮಾತನ್ನೇನಾದರೂ ನಿಜ ಅಂತ ಅಂದ್ಕೊಂಡಿದ್ರೆ ಇನ್ಮುಂದೆ ಆದರೂ ಅವರು ಎಚ್ಚೆತ್ಕೋಬೇಕು, ಅಂದರೆ ಜಾಗೃತರಾಗಬೇಕು ಅಂತ ಈ ಒಂದು ಪಾಠದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮೀಸಲಾತಿ ಅನ್ವಯವಾಗುವಂಥ ಕ್ಷೇತ್ರಗಳು ಇಲ್ಲಿ ಕಡಿಮೆ ಆಗ್ತಾ ಇದ್ದಾವೆ ಅನ್ನೋ ಕಾರಣಕ್ಕೆ ಇಲ್ಲಿ ಶೂದ್ರರು ಹಾಗೆ ದಲಿತರು ತಲೆ ಮೇಲೆ ಕೈಯೊತ್ತಿ ಕೂರುವಂಥ ಸಮಯ ಏನಿಲ್ಲ. ಯಾಕೆನದಾದರೆ ಇಲ್ಲಿ ಯಾವುದೇ ರೀತಿಯ ಮೀಸಲಾತಿ ಇಲ್ಲದೇ ಇದ್ದರೂ ಕೂಡ ನಾವು ಜೀವನದಲ್ಲಿ ಬದುಕಿ ತೋರಿಸ್ಬೋದು ಅನ್ನೋದನ್ನ ಕೆಲವೊಂದು ಉದಾಹರಣೆಗಳ ಮೂಲಕ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಕೇರಳದ ದಲಿತರಾದ ನಾರಾಯಣ್ ಭಾರತದ ರಾಷ್ಟ್ರಪತಿಯಾಗಿ ಅತ್ಯುನ್ನತ ಹುದ್ದೆಗೇರಲು ಸಾಧ್ಯವಾದರೆ ಮಲೆನಾಡಿನ ಕುಗ್ರಾಮವೊಂದರಲ್ಲಿ ಹುಟ್ಟಿದ ಶೂದ್ರ ಕುವೆಂಪು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ರಾಮಾಯಣ ದರ್ಶನಂನಂತಹ ಸರ್ವಶ್ರೇಷ್ಠ ಕೃತಿಗಳನ್ನು ರಚಿಸಲು ಸಾಧ್ಯವಾಗುವುದಾದರೆ ಶೂದ್ರರು ದಲಿತರು ಮುಂದುವರಿಯಲು ಮೀಸಲಾತಿಯ ಉರುಗಲು ಇರಲೇಬೇಕಂತ ಇಲ್ಲಿ ಎಲ್ಲರೂ ತಿಳ್ಕೊಬೇಕಾಗಿರುವಂಥದ್ದು. ಪ್ರತಿಭೆಯಲ್ಲಾಗಲಿ ಕಾರ್ಯಶೀಲತೆಯಲ್ಲಾಗಲಿ ಮೇಲು ಜಾತಿಯವರಿಗಿಂತ ಶೂದ್ರರು ದಲಿತರು ಅಕ್ಷರಶಃ ಒಂದು ತೃಣವೂ ಕೀಳಾದವರಲ್ಲವೆಂಬುದನ್ನು ನಾವಿಲ್ಲಿ ವಾಸ್ತವ ಮತ್ತು ಸತ್ಯ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಪಿತೂರಿ, ಕುತಂತ್ರ, ಸ್ವಜಾತಿ ಪಕ್ಷಪಾತಗಳಿಲ್ಲದ ಯಾವುದೇ ಸ್ಪರ್ಧೆಯಲ್ಲೂ ಕೂಡ ನಾವು ಕೂಡ ಗೆದ್ದಿತ್ತೀವಿ. ದೈಹಿಕ ಶ್ರಮ, ಕೈಚಳಕ, ಜೀವನ ಅನುಭವ ಮುಂತಾದ ಕೆಲವು ವಿಚಾರಗಳಲ್ಲಂತೂ ಮೇಲ್ವರ್ಗದವರಿಗಿಂತ ಇವರು ಹೆಚ್ಚೆ ಎಂದು ಹೇಳಬಹುದು. ಶೂದ್ರರಿಗೂ ದಲಿತರಿಗೂ ಇರುವ ನಿಜವಾದ ಕೊರತೆ ಎಂದರೆ ಆತ್ಮಗೌರವ ಮತ್ತು ಆತ್ಮವಿಶ್ವಾಸ. ಇವರು ಅವತ್ತಿಂದನೂ ಕೂಡ ನಮಗೆ ಮೀಸಲಾತಿ ಅನ್ನೋದು ಇಲ್ಲ ಅಂತಂದರೆ ನಾವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಆಗೋದೇ ಇಲ್ಲ ಅನ್ನೋ ಅಷ್ಟು ಅವರು ತಿಳ್ಕೊಂಬಿಟ್ಟಿದ್ದಾರೆ. ಆದರೆ ಇವತ್ತು ಅದನ್ನು ಇವರು ಬದಲಾಯಿಸ್ಕೋಬೇಕಾಗಿರುವಂಥದ್ದು. ಏನಕ್ಕೇನಾದರೆ ಇವರಿಗೆ ಆತ್ಮಗೌರವ ಅನ್ನೋದು ಹೆಚ್ಚಿಸ್ಕೋಬೇಕು. ಇವತ್ತು ದೇಶದಲ್ಲಿ ಬದಲಾಗ್ತಾ ಇದೆ, ಬೇರೆ ಬೇರೆ ಒಂದು ಕಾನೂನುಗಳು ಬರ್ತಾ ಇದೆ. ಈಗಿರುವಾಗ ಮೀಸಲಾತಿ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ ಅಂದರೆ ಇಲ್ಲಿ ನಮ್ಮ ಆತ್ಮಗೌರವ ಮತ್ತು ಆತ್ಮಾಭಿಮಾನವನ್ನು ಹೆಚ್ಚಿಸ್ಕೊಂಡು ನಾವು ಕೂಡ ಇರುವಂಥ ಒಂದು ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗಬೇಕು ಅನ್ನೋದನ್ನ ಈ ಒಂದು ಪಾಠದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಪಾಠದ ಸಾರಾಂಶ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ಥ್ಯಾಂಕ್ ಯು.